ಮಾತು ಬರುತ್ತೆ ಅಂತ ಶಿವಕುಮಾರರು ಮಾತಿನ ಬಳಕೆನ ಮಾಡಿ ಅವರು ಬಂಡತನವನ್ನು ತೋರಿಸ್ತಾ ಇದ್ದಾರೆ. ನೀವು ಬೇಕಾದ ಹೇಳ್ರಿ, ನಾನು ಮಾಡೋದು ಮಾಡ್ತಾ ಇರ್ತೀನಿ. ಅಂಗಲಾಚಿ ಅಂಗಲಾಚಿ ಜನ ಅಯ್ಯೋ ಪಾಪ ಇಷ್ಟು ಕೇಳ್ಕೊಳ್ತಾ ಇದ್ದಾರಲ್ಲ ಅಂತ ನನಗೆ ಭಿಕ್ಷೆ ಕೊಡಿ ಅಂತೆಲ್ಲ ಕೇಳ್ಕೊಂಬಿಟ್ರು. ಭಿಕ್ಷೆ ಕೊಡಿ, ಇನ್ನೊಂದು ಕೊಡಿ, ಇದೊಂದ್ಸಲಿ ಅಂತ ಕೇಳ್ಕೊಂಡು ಅಧಿಕಾರಕ್ಕೆ ಬಂದರು. ಬಂದಿದ್ದ ದಿನದಿಂದನೂ ಅಧಿಕಾರ ದುರ್ಬಳಕೆನ ಮಾಡಿಕೊಂಡು, ಈಗಾಗಲೇ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ದುರ್ಬಳಕೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ. ಹಾಗಾಗಿ ಇಂಥ ಬಂಡರಿಗೆ ಎಲ್ಲವನ್ನೂ ಸಮರ್ಥಿಸ್ಕೊಳ್ಳೋಂಥವ್ರು, ಎಲ್ಲವನ್ನೂ ಸಮರ್ಥಿಸ್ಕೋತಾರೆ, ಏನು ಬೇಕೋ ಸಮರ್ಥಿಸ್ಕೋತಾರೆ. ಸಮರ್ಥನೆ ಮಾಡಿಕೊಂಡು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅವ್ರ ಪಕ್ಷದ ಇಕ್ಬಾಲ ಹೇಳ್ತಾ ಇದ್ರು, ನಮ್ಮ ಅಲ್ಲಿ ಮೋರಿ ನೀರು ಕುಡಿಸ್ತಾ ಇದ್ದಾರೆ, ನಮ್ಮ ರಾಮನಗರದವರಿಗೆ ಮೋರಿ ನೀರು ಕುಡಿಸ್ತಾ ಇದ್ದಾರೆ ಅಂತೇಳಿದ್ರು. ಇವತ್ತು ಕಾವೇರಿ ನೀರನ್ನು ಕೊಡ್ತಿರೋದು ಕೊಡೋಕ್ಕೆ ವ್ಯವಸ್ಥೆಯನ್ನು ಮಾಡಿ ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿ ಯೋಜನೆಯನ್ನು ಕೊಟ್ಟು ಕಾವೇರಿ ನೀರು ಕುಡಿಯೋಂಗೆ ಮಾಡಿಕೊಟ್ಟಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹೌದು, ನಮಗೆ ಮತ ಸಿಕ್ಕಿರಲಿಲ್ಲ, ಅಲ್ಲಿ ಡಿಪಾಸಿಟ್ ಸಿಕ್ಕಿರಲಿಲ್ಲ, ಹೌದು ಒಪ್ಕೊಳ್ತೀನಿ. ಇವರು ಬಾರಿ 7ನೇ ಬಾರಿ ಗೆದ್ದಿರೋದ ಅಲ್ಲ ಸರ್, 7ನೇ ಬಾರಿ ಗೆದ್ದಿರೋದ, 7ನೇ ಬಾರಿ ಗೆದ್ದಿದ್ದಾರೆ. ಕನಕಪುರ ಸಂಪೂರ್ಣವಾಗಿ ಹಿಂದುಳಿದಂಥ ವಿಧಾನಸಭಾ ಕ್ಷೇತ್ರ. ಶಿಕ್ಷಣದಲ್ಲಿ ರಾಮನಗರ ಜಿಲ್ಲೆ ಹಿಂದುಳಿದಂಥ ಜಿಲ್ಲೆ. ಕುಡಿಯ ನೀರಿಗಾಗಿ ಹಾಹಾಕಾರ. ಮಾಗಡಿ ತಾಲೂಕಿನಲ್ಲಿ 1% ಇರಿಗೇಷನ್ ಏರಿಯಾ. ಒಂದು ಉನ್ನತ ಶಿಕ್ಷಣಕ್ಕಾಗಲಿ, ಒಂದು ವ್ಯವಸ್ಥೆಗಾಗಲಿ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲದೆ, ಒಂದು ಆಸ್ಪತ್ರೆ ಇಲ್ಲದೆ, ಒಂದು ಮೆಡಿಕಲ್ ಕಾಲೇಜ್ ಇಲ್ಲದೆ. ಇವತ್ತು ಮೆಡಿಕಲ್ ಕಾಲೇಜನ್ನು ನಾವು ಸರ್ಕಾರದಿಂದ, ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಅಲ್ಲಿ ಮಾಡಿದ್ರೆ, ಆ ಮಾಡಿದ ಯೂನಿವರ್ಸಿಟಿನ ಕಳ್ತನ ಮಾಡ್ಕೊಂಡು ಹೋಗುವಂಥವ್ರು ಯಾರು? ರಾಮನಗರದಿಂದ ಕನಕಪುರಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಯಾರಪ್ಪ? ಇವತ್ತು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ರಾಮನಗರಕ್ಕೇನೆ ದ್ರೋಹ ಬಗೆಯವರು ಇವರು, ಎಲ್ಗೂ ಅಲ್ಲ, ರಾಮನಗರಕ್ಕೇನೆ ದ್ರೋಹ ಬಗೆಯುವಂಥ ವ್ಯಕ್ತಿ. ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ದಕ್ಷಿಣ ಅಯೋಧ್ಯವನ್ನು ಮಾಡಬೇಕು ಅನ್ನೋಂಥ ನಮ್ಮ ಸರ್ಕಾರದಲ್ಲಿ ಬಜೆಟಲ್ಲಿ ಘೋಷಣೆ ಮಾಡಿದ್ರೆ, ಎಲ್ಲ ಕಾಲದಲ್ಲೂ ಚೋಳರಿಂದ ಹಿಡಿದು ನಾಲ್ವಡಿ ಕೃಷ್ಣರಾಜ ಒಡೆಯವರಿಂದ ಹಿಡಿದು ನಾಡಪ್ರಭು ಕೆಂಪೇಗೌಡರು ರಾಮಗಿರಿಯಲ್ಲಿ ರಾಮನ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರೆಲ್ಲ ಮಾಡಿದ್ದಾರೆ. ಇವತ್ತು ಇಲ್ಲಿ ಕೆಂಗಲ್ ಹನುಮಂತಯ್ಯವ್ರನ್ನ ಹೆಸರನ್ನು ಬರ್ತಾರೆ, 3 ಕೆಸ್ ಅಂತಾರೆ. 3 ಕೆ ಕೆಂಪೇಗೌಡ, ಕೆಂಗಲ್ ಹನುಮಂತಯ್ಯ, ಕೃಷ್ಣ ಅಂತ ಹೇಳ್ತಾರೆ. ಕೆಂಗಲ್ ಹನುಮಂತಯ್ಯನವರು ರಾಮನಗರವನ್ನು ಶಂಷದಾಬಾದ್ ಅನ್ನೋಂಥ ಹೆಸರಿಂದ ರಾಮನಗರ ಅಂತ ರಾಮಕನ್ನವನ್ನು ಮಾಡಲಿಕ್ಕೆ ಏನು ಕಾರಣ ಇತ್ತು? ಅದನ್ನಾರ ಪರಿಜ್ಞಾನ ಬೇಡವಾ? ಒಂದು ರಾಮ ಮಂದಿರ, ಇವರು ರಾಮನಗರದ ಮತ ಜನ ಕೊಟ್ಟಿದ್ದಾರೆ, ನಿಮ್ಗೆ ಅವಕಾಶ ಕೊಟ್ಟವರೇ ಬೆಳೆಸಿದ್ರೆ. ಅವರಿಗೆ ದ್ರೋಹ ಬಗ್ಗೆ ಅಂತವ್ರವರು ಡಿ ಕೆ ಶಿವಕುಮಾರ್.